ಇಡೀ ಎಲ್ಲಾ ಕಡೆ ಪ್ರಚಾರ ಮಾಡಿ ನಿಮ್ಗೆ ಇಂತ ಒಂದು ದೊಡ್ಡ ಸೇವೆ ಮಾಡ್ಲಿಕ್ಕೆ 5 ಗ್ಯಾರಂಟಿಗಳು ಕೊಡ್ಲಿಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟು ನಮ್ ಸರ್ಕಾರ ತರ್ಲಿಕ್ಕೆ ನೀವು ಕೂಡ ಕಾರಣಕರ್ತರಾಗಿದ್ದೀರಿ. ಅದಕ್ಕೆ ನಿಮ್ಗೆ ನಮಸ್ಕಾರಗಳನ್ನ ಅರ್ಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದ್ 4-5 ಜನ ಸ್ವಲ್ಪ ಯಾಮಾರಿಸಿ ಹೋದ್ಬಿಟ್ರು ನಮ್ ಕ್ಯಾಂಡಿಡೇಟ್ಗಳು. ಅದು ಬಿಟ್ರೆ ಯಾರು ನಮ್ಮ ಎಲ್ಲಾ ಕೂಡ ಕಿತ್ಕೊಂಡು ಬರ್ತಾ ಇದ್ರು. ನಮ್ದೇ ಆದಂತ ಕೆಲವು ವಿಚಾರದಲ್ಲಿ ನಮ್ಮ ಪಕ್ಷದಲ್ಲಿ ಸೋತಿರ್ಬೋದು. ಆದ್ರೆ ಒಟ್ಟಾರೆ ಸಮುದಾಯ ಹೆಚ್ಚು ಕಮ್ಮಿ 90% ನಮ್ ಜೊತೆ ನಿಂತಿದ್ದೀರಿ. ನಾನು ಕೇಳಿದೆ, ಮೊನ್ನೆ ಊರಿಗೆ ಹೋಗಿದ್ದೆ, ಮಾತಾಡ್ತಿದ್ದೆ, ಎಲ್ಲರ ಮನೆ ಕೂಡ ನಾನು ಕೇಳಿದೆ, ಎಲ್ಲ ಬಡವ್ರ ಮನೆ 93% ನನ್ನ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಫ್ರೀ ಕರೆಂಟ್ ಬರ್ತಾ ಇತ್ತು. ಎಲ್ಲ ನಿಮ್ ಸಮುದಾಯದ ಒಂದು 5 ಮನೆಗೆ ಇಲ್ವಂತೆ 2,000, ಎಲ್ಲರೂ ಕೂಡ 2,000 ಬರ್ತಾ ಇದೆ. ಅಕ್ಕಿ ಬರ್ತಾ ಇದೆ. ಹೆಣ್ಮಕ್ಳು ಕೂಡ ಏನ್ ಕಾಸು ಕೊಡಂಗಿಲ್ಲ, ಎಲ್ಲ ಬೆಂಗಳೂರು ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಕಡೆ ಹೋಯ್ತಾ ಇದ್ದಾರೆ. ಸೊ ನಾನು ಹೇಳ್ತಾ ಇದ್ದೀನಿ, ನಿಮ್ದು ತೀರ್ಥ ಕ್ಷೇತ್ರ ಇದೆಯಲ್ಲ ಸೇವಲಾಲ್ರದು ಸುವರ್ಣಕೊಪ್ಪ, ನೀವೆಲ್ಲ ಅಲ್ಲಿಗೆ ಒಂದ್ ರೌಂಡ್ ಹೋಗಿ ಬರ್ಬೇಕು. ಹೋಗಿ ದೇವ್ರ ಮುಗ್ಕೊಂಡು ನೀವೆಲ್ಲ ಫ್ರೀ ಆಗಿ ಬರ್ಬೇಕು. ಹೆಣ್ಮಕ್ಳು ಮನೆ ಯಜಮಾನರು ಕರ್ಕೊಂಡು ಹೋಗಿ ಬರೀ ನೀವು ಮಾತ್ರ ಹೋಗ್ಬೇಡಿ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಹಂಗೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆದ್ರೆ ನಮ್ಮ ಸರ್ಕಾರ ನಮಗೆ ಸಿಕ್ಕಂತ ಕಾಲದಲ್ಲಿ ಇಂಥ ಎಲ್ಲ ಭಾಗ್ಯಗಳನ್ನ ಕೊಟ್ಟು ನಿಮ್ಮ ಬಡ ಜನತೆಯನ್ನ ಸೇವೆ ಮಾಡುವಂತ ಒಂದು ಅವಕಾಶ ಇವತ್ತು ಮಾಡಿಕೊಟ್ಟಿದ್ದೇವೆ. ನಿಮ್ಮ ತಾಂಡ್ಯಗಳನ್ನ ಪರಿವರ್ತನೆ ಇರ್ಬೋದು ರೆವಿನ್ಯೂಗಳಾಗಿ, ಹಿಂದೆ ಬೇಕಾದಷ್ಟು ಕಾನೂನು ಬಡವರಿಗೆ ಉಳೋ ಭೂಮಿ ಬಗರ್ಕುಂ ಸಾಗುವಳಿ ಮನೆ ಇವೆಲ್ಲ ಕೂಡ ಒಂದು ನಮ್ದೇ ಆದಂತ ರೀತಿಲಿ ನಿಮ್ಗೆ ಕಾನೂನನ್ನ ತಂದ್ಕೊಟ್ಟು ಮಾಡ್ಕೊಂಡ್ ಬಂದಿದ್ದೆ. ನಾನು ಅಧ್ಯಕ್ಷ ಆದ್ಮೇಲೆ ನಮ್ಮ ಇಲ್ಲೇ ಇದ್ದಾರೆ ನಮ್ಮ ನಾಯಕರುಗಳು, ನಮ್ಮ ಶಾಸಕರು ರುದ್ರಪ್ಪ ಅಮ್ಮಾಣಿಯವರು, ಅಲ್ಲೇ ನಾನು ಬಂದಿದ್ದೆ, ಹೋಗಿ ಎಲ್ಲ ನೋಡ್ಕೊಂಡು ಬಂದೆ, ಎಲ್ಲಾ ಕಡೆನೂ ತಿರುಗಿದ್ದೆ, ಅನೇಕ ವಿಚಾರಗಳನ್ನು ತಿಳಿಸಿದ್ದೀರಿ, ಈಗೂ ಕೂಡ ಕೆಲವು ಮನೆಗಳನ್ನ ಕೊಟ್ಟಿದ್ದೀರಿ. ನಿಮ್ ಸರ್ಕಾರ ಇದೆ, ಯಾರ ಸರ್ಕಾರ, ನಿಮ್ ಸರ್ಕಾರ ಇದೆ. ಇದು ತಮ್ಮದಲ್ಲಿ ಇಟ್ಬಿಡಿ, ಏನೋ ನಮ್ಮ ಜಾದು ಸ್ವಲ್ಪ ಯಾಮಾರ್ಬಿಟ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ಟ, ಸರಿಯಾಗಿದ್ದಿದ್ರೆ ಇವತ್ತು ಎಲ್ಲಿರ್ತಿದ್ದ ಈಗ ಬಿಡಿ ಚರ್ಚೆ ಮಾಡಿದ್ಬಿಡ, ಅದೇ ದೊಡ್ಡ ನ್ಯೂಸ್ ಆಗ್ಬಿಟ್ಟಿದೆ. ಬೇಡ, ನಮ್ ಡಾಕ್ಟರ್ ಇಲ್ಲಿ ಕೆಲವು ಸಂದರ್ಭದಲ್ಲಿ ಕೆಲವು ತಪ್ಪುಗಳಾಗ್ತದೆ, ಇಲ್ಲಿ ಏನು ಆಗಿದೆ ಅದರ ಚರ್ಚೆ ಮಾಡೋದು ಬೇಡ. ಆದ್ರೆ ಒಟ್ಟಾರೆ ನಾನು ಇಷ್ಟೇ, ನಾನು ಬಹಳ ಜನ ನಿಮ್ಮ ಲೀಡರ್ಸ್ ಎಲ್ಲ ಇದ್ದೀರಿ, ಬಹಳ ದುಡಿಮೆಗೆ ತಾವೆಲ್ಲ ಬಹಳ ಹೆಸರನ್ನ ಪಡೆದಿದ್ದೀರಿ. ಸೇವಾಲಾಲ್ರವರು ಒಂದ್ ಮಾತು, ನೀರಿನಲ್ಲಿ ಸ್ನಾನ ಮಾಡೋರು, ನೀರಿನಿಂದ ಸ್ನಾನ ಮಾಡಿದವರು ಬಟ್ಟೆ ಬದಲಾಯಿಸ್ತಾರಂತೆ, ದೇವರಿಂದ ಸ್ನಾನ ಮಾಡೋರು ಇತಿಹಾಸವನ್ನ ಬದಲಾಯಿಸ್ತಾರಂತೆ. ಇದು ಸೇವಾಲಾಲ್ರವರು ಹೇಳಿದಂತ ಮಾತು. ಹಂಗೆ ತಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಆದರ್ಶ. ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಧರ್ಮ ಯಾವ್ದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವ್ದಾದರೂ ಭಕ್ತಿ ಒಂದೇ, ಕರ್ಮ ಯಾವ್ದಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಅಲ್ಲು ಅಂತೇಳಿ. ಹಂಗೆ ನಾವು ಯಾವ ಜಾತಿಲಿ ಹುಟ್ಟಿದೀವೋ, ಯಾವ ಧರ್ಮದಲ್ಲಿ ಹುಟ್ಟಿದೀವೋ, ನಾವೆಲ್ಲ ಮೊದಲು ಮಾನವೀಯತೆಯಿಂದ ನಾವೆಲ್ಲ ಒಟ್ಟಿಗೆ ಸೇರಿ ಬದುಕೊಂಡು ಅಣ್ಣ ತಂದೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಹಳ ವಿಚಾರ ಬೇಕಾದಷ್ಟು ಚರ್ಚೆ ಮಾಡುವಂತ ವಿಚಾರ ಇದೆ. ಒಂದ್ ಹೇಳಲಿಕ್ಕೆ ನಾನು ಬಯಸ್ತೇನೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನಿಮ್ಮನ್ನ ಎಲ್ಲಾ ಕಾಲಕ್ಕೂ ರಕ್ಷಣೆ ಮಾಡ್ಲಿಕ್ಕೆ ಬದ್ಧವಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾವು ಕೆಲವರು ನಮ್ಗೆ ಮಂತ್ರಿ ಕೊಡ್ಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳಿ, ತಲೆಯನ್ನ ಕೆಡಿಸ್ಕೋಬೇಕಾಗ್ತಿಲ್ಲ, ಮನೆ ಬಾಗಿಲು ಹುಡಿಕೊಂಡು ಏನ್ ಬರ್ಬೇಕು ಬರ್ತದೆ. ಈ ಭೀಮಾ ನಾಯಕ್ ಕ್ಯಾಬಿನೆಟ್ ಮಿನಿಸ್ಟರ್ ದುಡದಲ್ವೇ, ಸೋತರು ಕೂಡ ಕೊಡಲಿಲ್ಲ ಮುಖ್ಯಮಂತ್ರಿಗಳು. ಸೊ ಹಂಗೆ ಟೈಮ್ ಬರ್ತದೆ, ಬಂದಾಗ ಏನ್ ಮಾಡ್ಬೇಕು ಖಂಡಿತ ನಾವು ಮಾಡ್ತೀವಿ. ಸಮುದಾಯದ ಅಭಿವೃದ್ಧಿಗೆ ಎಲ್ಲ ಚಿಂತನೆ ನಾವು ಮಾಡ್ತೀವಿ. ಸಿದ್ದನಾಯಕರವರು ಈಗ ಒಂದು ಪಟ್ಟಿನ ಕೊಟ್ಟಿದ್ದಾರೆ, ಗಮನಿಸ್ತೀವಿ, ನಾವು ಇದ್ದೇವೆ. ಇಷ್ಟ ಹೇಳಿ ತಮ್ಮ ಪ್ರೀತಿ ವಿಶ್ವಾಸ
ಇಷ್ಟು ದೊಡ್ಡ ಸಂಖ್ಯೆ ಇನ್ನೊಂದೇ ಆದ್ರೆ ನಮ್ದೇ ಒಂದು ಹಾಲ್ ಇತ್ತು ಕೊಟ್ಬಿಡ್ತಿದ್ದೆ ನಾನು ಬಂದು ಹೇಳಿದ್ರೆ ಇಲ್ಲಿ ಬಂದು ಉದ್ಘಾಟನೆ ಮಾಡ್ಬಿಟ್ಟು ಅಲ್ಲಿ ಬಂದು ಪಕ್ಕದಲ್ಲೇ ದೊಡ್ಡ ಹಾಲು ಹೊಸಗೆ ಭಾರತ ಜೀವನ ಭವನ ಅಂತ ಕಟ್ಟಿದ್ದೆ ಅಲ್ಲೇ ಬೇಕಾದ್ರೆ ಕೊಡ್ತಿದ್ದೆ ಬೇಕಾದ್ರೆ ಮಾಡ್ಕೋಬೋದಾಗಿತ್ತು ಇರ್ಲಿ ಇನ್ನೇನು ಬೇಕಾದ್ರೆ ನೆಕ್ಸ್ಟ್ ಟೈಮ್ ಬೇಕಾದ್ರೆ ಹೇಳಿ ಬೇಕಾದ್ರೆ ದೊಡ್ಡದಾಗ ಜನ ಜಾಸ್ತಿ ಇದ್ರೆ ಅಲ್ಲೇ ಬೇಕಾದ್ರೆ ಬಂದು ಮಾಡೋದಕ್ಕೆ ಇಷ್ಟು ಹೇಳಿ ಎಲ್ಲ ನಮ್ಮ ಅಧಿಕಾರಿಗಳು ಬಹಳ ಜನ ಇಲ್ಲಿ ಬಂದಿದ್ದಾರೆ ಲಾಯರ್ಗಳು ಬಂದಿದ್ದಾರೆ ವಿವಿಧ ಪಕ್ಷದ ಮುಖಂಡರುಗಳು ಬಂದಿದ್ದಾರೆ ಸೊ ನೀವು ಯಾರು ಸಂಕೋಚ ಪಡಕ್ ಹೋಗ್ಬೇಡಿ ನಾಚಿಕೆ ಪಡ್ಕೊಳಕ್ ಹೋಗ್ಬೇಡಿ ಮುಖ್ಯಮಂತ್ರಿಗಳು ಕೂಡ ನಿಮ್ ಸಮಾಜಕ್ಕೆ ಈಗ ಒಂದು ಪಿ ಎಸ್ ಸಿ ಮೆಂಬರ್ ನ ಕೊಡ್ಲೇಬೇಕು ಅಂತ ತೀರ್ಮಾನವನ್ನ ಈಗಾಗಲೇ ಮಾಡಿದ್ದಾರೆ ಮುಂದಕ್ಕೆ ಆಯ್ಕೆ ಸಂದರ್ಭದಲ್ಲಿ ಮಾಡಬೇಕು ಅಂತೇಳಿ ಅದಕ್ಕೂ ಕೂಡ ನಿಮ್ಮ ಲೀಡರ್ಗಳ ಹತ್ರ ನಾವು ಚರ್ಚೆ ಮಾಡಿದ್ದೇವೆ ಅವರು ಕೆಲವು ವಿಷಯಗಳನ್ನ ಕೊಟ್ಟಿದ್ದಾರೆ ಕೆಲವ್ರಿಗೆ ಆಗ್ಬೋದು ಕೆಲವ್ರು ಆಗದೇ ಇರ್ಬೋದು ಯಾರು ಬೇಜಾರು ಮಾಡ್ಕೋಬೇಕಾಗಿಲ್ಲ ಇರೋದು ಒಂದ್ ಚೇರು ಎಷ್ಟು ಜನ ಕುಂಡಿಸೋಕೆ ಸಾಧ್ಯ ಸೊ ನಿಮ್ ಸಮುದಾಯಕ್ಕೆ ನಾವು ಗಮನದಲ್ಲಿ ಇಟ್ಕೊಂಡಿದ್ದೇವೆ ಇಷ್ಟು ಮಾತ್ರ ಹೇಳಿ ಮಿಕ್ಕಿದ ವಿಚಾರಗಳನ್ನ ಸಾಮಾಜಿಕವಾದಂತ ನ್ಯಾಯ ಕೊಡ್ಲಿಕ್ಕೆ ಈ ಸರ್ಕಾರ ಬದ್ಧವಾಗಿದೆ ಒಟ್ಟು ತೆಗೆದುಕೊಂಡು ಹೋಗ್ಲಿಕ್ಕೆ ಬದ್ಧವಾಗಿದೆ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಪಥಕ್ಕೆ ಹೋಗ್ಬೇಕು ರಾಜಕಾರಣ ಮಾಡೋರೆಲ್ಲ ಪಾಪ ಮಾಡ್ತಾ ಇರ್ತಾರೆ ಅವ್ರು ಮಾಡ್ತಾ ಇರಲಿ ನೀವು ನಾವೆಲ್ಲ ಒಟ್ಟಿಗೆ ಸೇರಿ ನಿಮ್ಮ ಬದುಕಿಗೆ ಏನು ಬೇಕೋ ಅಷ್ಟು ಕೆಲಸ ನಾವು ಮಾಡೋಣ ಎಲ್ಲರಿಗೂ ನಮಸ್ಕಾರ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ